ಪ್ರಭುರಾಯ ಚನ್ನಬಸವಾ ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾದೆನು ಗುರುವೇ ಯೋಗಿನಾಥ ಧನ್ಯನಾದೆನು ಗುರುವೇ ಯೋಗಿನಾಥ ಮಹಾಗುರು ಬಸವ ತಂದೆಯ ಮಹಾಪಾದಗಳಲ್ಲಿ ಅನಂತ ವಂದನೆಗಳು ಸಮರ್ಪಿಸಿ ಬಸವ ಸಮಕಾಲೀನ ಆಗುವ ಪರಂಪರೆಯ ಅಸಂಖ್ಯಾತ ಶರಣರನ್ನು ನೆನೆದು ಜಗತ್ತಿನೆಲ್ಲ ಮಹಾತ್ಮರನ್ನು ಸ್ಮರಿಸಿಕೊಂಡು ಬಸವ ಟಿ ವಿ ಮೂಲಕ ನಡೆಯುವಂಥ ಷಟ್ಸ್ಥಳ ಅನುಭವದಲ್ಲಿ ಭಕ್ತ ಸ್ಥಳದ ವಿಷಯ ಮುಂದುವರೆದಂಥ ಭಾಗ ಮನುಷ್ಯನಿಗೆ ಹೇಗೆ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಕೈ ಭಾಳ ಮುಖ್ಯ ಹಸ್ತ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಹಸ್ತನೇ ಭಾಳ ಮುಖ್ಯ ಹಸ್ತ ಇಲ್ಲ ಅಂದರೆ ಮನೆಯ ಕೆಲಸನೂ ಆಗಲ್ಲ ಕಚೇರಿ ಕೆಲಸ ಆಗಲ್ಲ ಕೃಷಿ ಕೆಲಸ ಆಗಲ್ಲ ಯಾವ ಆಡಳಿತ ಕೆಲಸನೂ ಆಗಲ್ಲ ಎಲ್ಲಕ್ಕೂ ಹಸ್ತ ಭಾಳ ಮುಖ್ಯ ಅದರಂತೆ ಅರ್ಚನೆ ಮಾಡಬೇಕಾದ್ರೂ ಕೂಡ ಹಸ್ತ ಭಾಳ ಮುಖ್ಯ ಅದು ಭಕ್ತ ಸ್ಥಳದಲ್ಲಿ ಹಸ್ತ ಅನ್ನುವಂಥದ್ದಕ್ಕೆ ಚಿತ್ತಿಗೆ ಹಸ್ತ ಅಂತಾರೆ ಅಂತಃಕರಣದಲ್ಲಿರುವಂಥ ಚಿತ್ತ ಏನಿದೆ ಅದು ಭಕ್ತ ಸ್ಥಳದ ಹಸ್ತ ಆ ಹಸ್ತ ಶುದ್ಧ ಆಗಬೇಕು ಹಸ್ತ ಶುದ್ಧ ಆಗಬೇಕಾದ್ರೆ ಏನು ಮಾಡಬೇಕು ಈಗಾಗಲೇ ಸಾಕಷ್ಟು ನೋಡಿದ್ದೀವಿ ಆ ಬಗ್ಗೆ ಚಿತ್ತ ಶುದ್ಧ ಆಗಬೇಕಾದ್ರೆ ಚಿತ್ತ ಹಸ್ತ ಶುದ್ಧ ಆಗಬೇಕಾದ್ರೆ ಶರಣರ ಸಂಘ ಬೇಕು ಸಜ್ಜನರ ಸಂಘ ಬೇಕು ಸಂಘ ಇದ್ದರೆ ಮಾತ್ರ ಚಿತ್ತ ಶುದ್ಧ ಆಗ್ತದೆ ಇರೋದ್ರ ಚಿತ್ತ ಮಲೀನ ಆಗ್ತದೆ ಈ ಆಧುನಿಕ ಯುಗದೊಳಗೆ ನಮ್ಮ ವಿಜ್ಞಾನ ಭಾಳಷ್ಟು ಹೊಸ ಹೊಸ ಆವಿಷ್ಕಾರ ನಮಗೆ ಕೊಟ್ಟಿದೆ ಬದುಕಿನಲ್ಲಿ ಸುಖಭೋಗ ಜೀವನದೊಳಗೆ ಸುಲಭವಾಗಿ ಭೌತಿಕ ಸುಖಭೋಗ ಅನುಭವಿಸುವಂಥ ಅನೇಕ ರೀತಿಯ ಒಂದಿಷ್ಟು ವ್ಯವಸ್ಥೆ ಕಲ್ಪಿಸಿದೆ ಅನುಕೂಲತೆಗಳು ಕಲ್ಪಿಸಿದೆ ಆದರೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಭಾಳ ಹಿಂದಿದ್ದೀವಿ ಇವತ್ತು ಮನ ಮಲೀನ ಆಗುವಂಥದ್ದೇ ನೋಡ್ತೇವೆ ಹೊರತು ಕೇಳ್ತೀವಿ ನೋಡ್ತೀವಿ ಉಣ್ತೀವಿ ತಿಂತೀವಿ ಮಾಡ್ತೀವಿ ಮನ ಶುದ್ಧ ಆಗೋದು ಮಾಡೋದಿಲ್ಲ ಮನ ಶುದ್ಧಿ ಆಗಬೇಕಾದ್ರೆ ಏನು ಮಾರ್ಗ ಅದು ಕೇವಲ ಸತ್ಯವಂತರ ಸಂಘ ಸತ್ಯ ಶರಣರ ಸಂಘ ಸಜ್ಜನರ ಸಂಘ ಅದು ಭಾಳ ಇಂಪಾರ್ಟೆಂಟ್ ಭಕ್ತ ಸ್ಥಳದಲ್ಲಿ ಭಕ್ತ ನಿರಂತರವಾಗಿ ಯಾವಾಗಲೂ ಪ್ರತಿನಿತ್ಯ ಕೂಡ ಶರಣ ಸಂಘದಲ್ಲಿರ್ತಾನೆ ಇಲ್ಲಿ ಶರಣ ಸಂಘ ಭಾಳ ಮುಖ್ಯ ಆಗಿರ್ತದೆ ಆ ಒಂದು ದೃಷ್ಟಿಯಿಂದ ಇವತ್ತು ಅನುಭವದೊಳಗೆ ಭಕ್ತ ಸ್ಥಳದಲ್ಲಿ ಚಿತ್ತ ಶುದ್ಧಿಗೋಸ್ಕರವಾಗಿ ಶರಣ ಸಂಘ ಭಾಳ ಮಹತ್ವದ ಅನ್ನೋದನ್ನು ಪ್ರತಿಪಾದನೆ ಮಾಡುತ್ತಾರೆ ಜ್ಞಾನದೀಪ್ತಿ ಬೆಳಗುವ ತೈಲವಾವುದೆಂದಳೆ ಜ್ಞಾನದೀಪ್ತಿ ಬೆಳಗುವ ತೈಲವಾವುದೆಂದಳೆ ಶಿವಶರಣರ ನುಡಿಗಡಣದ ವಸರು ಆ ವಸರಿಂಗಲ್ಲದೆ ಜ್ಞಾನ ಪ್ರಕಾಶವಿಲ್ಲ ಅದು ತಾನಾರೆಂಬುದು ತೋರುವುದು ಹೀನ ಜಡತೆಯ ಮುಸುಕಿನ ಗ್ರಂಥಿಯನ್ನು ಅಳಿವುದು ಭಾನು ಬಂದಳೆ ಕತ್ತಲೆ ಹರಿಯುವಂತೆ ಬುಧರೊಳು ನೀನಿರಲು ಕರ್ಮ ಹರಿಯುವುದು ಕೂಡಲೇ ಜನ ಸಂಗಮ ದೇವ ಅನ್ನುವುದು ಚನ್ನಬಸವಣ್ಣವರ ಒಂದು ಸಂಘದ ಬಗ್ಗೆ ಕೊಡುವಂಥ ಒಂದು ಒಳ್ಳೆ ಅವಶ್ಯಕತೆ ಕುರಿತು ಮಾತಾಡ್ತಾರೆ ಭಾಳ ಒಳ್ಳೆಯ ಮಾರ್ಗದರ್ಶನ ನಮಗೆ ಅವ್ರದ್ದು ಜ್ಯೋತಿ ಬೆಳಗಬೇಕಾದ್ರೆ ಎಣ್ಣೆ ಬೇಕು ನಮ್ಮಲ್ಲಿ ನಿರಂತರವಾಗಿ ಜ್ಞಾನ ಜ್ಯೋತಿ ಅರಿವಿನ ಜ್ಯೋತಿ ಬೆಳಗಬೇಕಾದ್ರೆ ಶರಣ ಸಂಘ ಅನ್ನುವಂಥದ್ದು ಒಂದು ತೈಲ ಬೇಕು ಅಂತಾರೆ ಎಣ್ಣೆ ಅದು ಇಲ್ಲ ಅಂದರೆ ಜ್ಯೋತಿ ಬೆಳಗಲ್ಲ ಏನು ಮಾಡ್ತದದು ಕತ್ತಲು ಹೊಡೆದೋಡಿಸ್ತದೆ ಜ್ಯೋತಿ ಕತ್ತಲು ಹೊಡೆದೋಡಿಸಿದಂಗೆ ನಮ್ಮ ಅರಿವಿನ ಜ್ಯೋತಿ ನಮ್ಮ ಮರವೇ ಹೊಡೆದೋಡಿಸ್ತದೆ ಅದು ನಮ್ಮಲ್ಲಿರುವಂಥ ಹೀನ ಜಡತೆಯ ಎಲ್ಲ ಮುಸುಕು ಕತ್ತಲು ಹೊಡೆದೋಡಿಸ್ತದೆ ಯಾವ ರೀತಿ ಸೂರ್ಯ ಉದಯ ಆದ ಕೂಡಲೇ ಹೇಗೆ ಎಲ್ಲ ಕತ್ತಲು ಮಾಯ ಆಗಿ ಹೋಗ್ತದೋ ಹರಿದು ಹೋಗ್ತದೋ ಅದೇ ರೀತಿಯಾಗಿ ಅರಿವು ಉದಯ ಆದ ಕೂಡಲೇ ಈ ಮರವೇ ಹರಿದು ಹೋಗ್ತದೆ ಮರವೇ ಹರಿದು ಹೋಗ್ತು ಅಂದ್ರೆ ಚಿತ್ತ ಶುದ್ಧ ಆಗ್ತದೆ ಬುದ್ಧಿ ಶುದ್ಧ ಆಗ್ತದೆ ಮನಸ್ಸು ಶುದ್ಧ ಆಗ್ತದೆ
ಅಹಂಕಾರ ನಿರಹಂಕಾರ ಆಗ್ತದ ಜ್ಞಾನ ಸುಜ್ಞಾನ ಆಗ್ತದ ಭಾವ ಸದ್ಭಾವ ಆಗ್ತದ ಇವೆಲ್ಲಕ್ಕೂ ಮೂಲ ಕಾರಣ ಶರಣ ಸಂಘ ಅದಕ್ಕೇನೇ ನಮ್ಮ ಶರಣರು ಶರಣ ಸಂಘಕ್ಕೆ ಬಾಳ ಮಹತ್ವ ಕೊಡ್ತಾರೆ ಅಕ್ಕಮದರು ಒಂದು ಕಡೆ ಬಾಳ ಒಳ್ಳೆ ಉದಾಹರಣೆ ಹೇಳ್ತಾರೆ ಸಂಘವನ್ನ ಕುರಿತು ಇವ ಶರಣ ಸಂಘ ಶಿಗೋದಲ್ರಿ ನಮಗೆ ಬಾಳ ಕಷ್ಟ ಆಗಿದೆ ಎಲ್ಲಿದೆ ಶರಣ ಸಂಘ ಶರಣರ ವೇಷದಲ್ಲಿ ಯಾರ್ಯಾರು ಏನೇನು ತನ್ನ ಈ ಐಚ್ಛಿಕವಾದಂತ ಅಪೇಕ್ಷೆಗಳು ಶಮನಗೊಳಿಸಲಿಕ್ಕೆ ಶರಣರ ಹಿಡಿದಂತ ಜನ ನಮಗೆ ಅಲ್ಲಿ ಬಹಳ ಸಿಗ್ತಾರೆ ಎಲ್ಲೋ ಕೆಲವರು ಒಳ್ಳೆಯವರು ಇದ್ದಾರೆ ಆದರೆ ನಮ್ಮ ಶರಣರ ಸಂಘ ಒಳ್ಳೆಯವರು ಸಿಕ್ಕರು ಅವರ ಸಂಘದಲ್ಲಿ ಅನುಭವ ಮಾಡಬೇಕು ಸಿಗಲಿಲ್ಲ ಅಂತಂದ್ರೆ ಅನೇಕ ವಚನಗಳು ಶರಣರ ವಚನಗಳು ಏನು ನಮಗೆ ಇವತ್ತು ಲಭಿಸಿದವಲ್ಲ ಆ ಶರಣರ ವಚನಗಳು ಚಿಂತನೆ ಮಾಡಬೇಕು ನಮ್ಮ ಶರಣರ ಕಣ್ಣಿನ ಕಾಣಲ್ಲ ವಚನ ರೂಪದಿಂದ ನಮ್ಮಲ್ಲಿ ಇದ್ದಾರೆ ಅವರು ನಮಗೆ ಬೋಧಿಸುತ್ತಾರೆ ನಮ್ಮ ಬದುಕಿಗೆ ಮಾರ್ಗದರ್ಶನ ಮಾಡುತ್ತಾರೆ ಅದಕ್ಕೆ ದಿನನಿತ್ಯ ವಚನವನ್ನು ಅಭ್ಯಾಸ ಮಾಡಿದ್ರೆ ಶರಣ ಸಂಘ ಮಾಡಿದಂಗನ ಅದು ಅಷ್ಟೇ ಅಂತಲ್ಲ ಮತ್ತೆ ಅನುಭವ ನಡೆದಾಗ ಹೋಗಬೇಕು ಒಳ್ಳೆ ಅನುಭವ ಇದ್ದರೆ ಸಂಘ ಮಾಡಬೇಕು ಸಂಘದಿಂದ ಅಲ್ಲದೆ ಅಗ್ನಿ ಹುಟ್ಟದು ಅಕ್ಕಮದರು ಹೇಳ್ತಾರೆ ಸಂಘದಿಂದ ಅಲ್ಲದೆ ಅಗ್ನಿ ಹುಟ್ಟದು ಇದು ಭಕ್ತ ಮಾಡುವಂತ ಕ್ರಿಯೆಗಳು ಇವರು ಭಕ್ತನ ಆಚರಣೆಗಳು ಇದು ಆಚಾರಲಿಂಗನೇ ಭಕ್ತನ ಆಚರಣೆ ಹೇಗಿರಬೇಕು ದುಷ್ಟ ಸಂಘ ಮಾಡಬಾರದಪ್ಪ ಒಳ್ಳೆಯವರ ಸಂಘ ಮಾಡಬೇಕು ಸಜ್ಜನರ ಸಂಘ ಮಾಡಬೇಕು ಅದು ಏನು ಮಾಡುತ್ತದೆ ಅನ್ನುವುದನ್ನು ಈಗ ನಮ್ಮ ಚನ್ನಬಸವಣ್ಣರು ನಮಗೆ ಉಪದೇಶ ಮಾಡಿದ್ದಾರೆ ಭಾನುಬಂಧಡೆಯ ಕತ್ತಲೆ ಹರಿಯುವಂತೆ ಈ ಮರ್ತ್ಯದಲ್ಲಿ ಇರುವಂತ ಕತ್ತಲೆ ಸೂರ್ಯ ಹರಿದಂಗ ನಮ್ಮ ಅಂತರಂಗದಲ್ಲಿ ಇರುವಂತ ಕತ್ತಲೆ ಕಳಿತಕ್ಕಂತ ಜ್ಯೋತಿ ಯಾವುದು ಅಂದ್ರೆ ಅರಿವಿನ ಜ್ಯೋತಿಯದ ಜ್ಞಾನ ಜ್ಯೋತಿ ಇದೆ ಆ ಜ್ಞಾನ ಜ್ಯೋತಿ ಬೆಳಗಬೇಕಾದ್ರೆ ಶರಣರ ಸಂಘ ಬೇಕು ಅನ್ನುವಂತ ಮಹತ್ವದ ಸಂದೇಶ ನಮ್ಮ ಭಕ್ತ ಸ್ಥಳದಲ್ಲಿ ಅವರು ಕೊಡ್ತಾರೆ ಅದನ್ನು ಅಕ್ಕಮಾದಿ ಮತ್ತೊಂದು ರೂಪದಿಂದ ಹೇಳ್ತಾರೆ ಸಂಘದಿಂದ ಅಲ್ಲದೆ ಬೀಜ ಮಳೆ ದೂರದು ಸಂಘದಿಂದ ಅಲ್ಲದೆ ದೇಹವಾಗದು ಸಂಘದಿಂದ ಅಲ್ಲದೆ ಇವು ಯಾವಾಗಲ್ಲ ಅಗ್ನಿ ಹುಟ್ಟದು ಸಂಘದಿಂದ ಅಂದ್ರೆ ಅಗ್ನಿ ಹುಟ್ಟದಿಲ್ಲ ಬೀಜ ಮಳೆ ದೂರದಿಲ್ಲ ಒಂದು ಬೀಜದೊಳಗಿನ ಮಳಕೆ ಹೊರ ಬರಬೇಕಾಯ್ತು ಅಂದ್ರೆ ಅದಕ್ಕೆ ಭೂಮಿ ಮತ್ತು ನೀರು ಎರಡು ಸಂಘ ಬೇಕು ಭೂಮಿಯಲ್ಲಿ ಬೀಜ ಹಾಕಿ ಅದಕ್ಕೆ ನೀರು ಒದಗಿಸಿಕೊಟ್ರೆ ಅಲ್ಲಿ ಮಾತ್ರ ಬೀಜ ಅಂಕುರ ಆಗ್ತದೆ ಹೊರಗೆ ಬರ್ತದೆ ಇಲ್ಲಿ ಬೀಜ ಬರೋದಿಲ್ಲ ಇದನ್ನು ಅಕ್ಕ ಹೇಳ್ತಾರೆ ನಾವಲ್ಲ ಸಂಘದಿಂದಲದೆ ಅಗ್ನಿ ಹುಟ್ಟದು ಸಂಘದಿಂದಲದೆ ಬೀಜ ಮಳೆ ದೂರದು ಎರಡು ಕಟ್ಟಿಗೆಯನ್ನು ಘರ್ಷಣೆ ಮಾಡೋದರಿಂದ ಅಗ್ನಿ ಪ್ರಕಟ ಆಗ್ತದೆ ಅಥವಾ ನಮ್ಮ ಇವತ್ತಿನ ಕಡ್ಡಿ ಪೆಟ್ಟಿಗೆನೋ ಇನ್ನಿತರೋ ಈ ಘರ್ಷಣೆ ಮಾಡಿದ್ರೆ ಮಾತ್ರ ಸಂಘ ಎರಡು ಸಂಘ ಆದರೆ ಮಾತ್ರ ಬೆಂಕಿ ಹೊರಗೆ ಬರ್ತದೆ ಇಲ್ಲ ಬರಲ್ಲ ಲೈಟ್ ಬೆಳಿಬೇಕಾದ ಸ್ವಿಚ್ ಆಫ್ ಆಗಿದ್ದು ಲೈಟ್ ಹಾಕಿದ್ರೆ ಅದಕ್ಕೆ ಸಂಘ ಆಗ್ಬೇಕು ಅದಕ್ಕೆ ಅದಕ್ಕೆ ಟಚ್ ಆಗಬೇಕು ವೈರಿಗೂ ಕನೆಕ್ಷನ್ಗೆ ಆದ ಪಕ್ಕದ ಲೈಟ್ ಬೀಳ್ತದೆ ಇವರು ಸಂಘದ ಪರಿಣಾಮಗಳು ಸಂಘದಿಂದ ಅಗ್ನಿ ಹುಟ್ಟದು ಅಗ್ನಿ ಹುಟ್ಟಲಿಲ್ಲ ಅಂದ್ರೆ ಕಟ್ಟಿಗೆ ಕಟ್ಟಿಗೆಯಾಗಿ ಇರ್ತದೆ ಅದು ಅಗ್ನಿ ಆಗೋದಿಲ್ಲ ಬೀಜ ಮೊಳಕೆ ಆಗಲ್ಲ ಮೊಳಕೆ ಆಗಿಲ್ಲ ಅಂತ ಅಂದರೆ ಅದು ಮರ ಆಗಲ್ಲ ಮರ ಆಗಿಲ್ಲ ಅಂದ್ರೆ ಅದು ಜೀವನ ಸಾರ್ಥಕ ಅಲ್ಲ ಬೀಜದ್ದು ಆ ರೀತಿಯಾಗಿ ಸಂಘದಿಂದ ಅಲ್ಲದೆ ಹೂವಾಗದು ಹೂವು ಕೂಡ ಸಂಘದಿಂದ ಆಗ್ತದೆ ಸಂಘದಿಂದ ಅಲ್ಲದೆ ದೇಹವಾಗದು ದೇಹ ಆಗಬೇಕಾದ್ರೂ ಕೂಡ ತಂದೆ ತಾಯಿಗಳ ರೇತೋ ರಕ್ತ ಎರಡೂ ಕೂಡಿ ಸಂಘ ಆದರೆ ಮಾತ್ರ ದೇಹ ರೂಪ ತಾಳ್ತ ಇದ್ರೆ ಆಗಲ್ಲ ಅದರಂತೆ ಸಂಘದಿಂದ ಅಲ್ಲದೆ ಸರ್ವ ಸುಖ ತೋರದು ನಿಜವಾದ ಪರಮ ಸುಖ ನಿತ್ಯ ಸುಖ ಲಿಂಗ ಸುಖ ಸಿಗಬೇಕಾಯ್ತು ಅಂದರೆ ನಮ್ಮ ಶರಣರ ಸಂಘ ಬೇಕು ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಘ ನನಗೆ ಕೊಡು ಅಂತ ಕೇಳ್ತಾರೆ ನಿಮ್ಮ ಶರಣರ ಸಂಘದಿಂದ ನಾನು ಪರಮ ಸುಖಿಯಾದೆನು ಪರಮ ಸುಖ ಅಂತಿರ್ತದೆ ವಿಶೇಷ ಸುಖ ಬೇರೆ ಪರಮ ಸುಖ ಬೇರೆ ವಿಶೇಷ ಸುಖ ಇಂದ್ರಿಯಗಳ ಮೂಲಕ ಸಿಗ್ತದೆ ಪರಮ ಸುಖ ಇಂದ್ರಿಯಗಳನ್ನು ಮೀರಿ ಇರ್ತಕ್ಕಂಥ ಒಳಗಿನ ಆಂತರಿಕ ಅನುಭವದಲ್ಲಿ ಮಾತ್ರ ಶಿವಯೋಗದಲ್ಲಿ ಧ್ಯಾನದಲ್ಲಿ ಅನುಭವಗಳು ಕಾಣ್ತಾರೆ ಅದು ಪರಮ ಸುಖ ಅದಕ್ಕೆ ಸಾವಿಲ್ಲ ಅದಕ್ಕೆ ಅಳಿವಿಲ್ಲ ಅಂತ ನಿಜವಾದ ಸುಖ ನಮಗೆ ಸಿಗ್ತದೆ ಅದು ಶರಣರ ಸಂಘದಲ್ಲಿ ಸಿಗ್ತದೆ ಅಂತ ಅದಕ್ಕೆ ಅಪ್ಪ ಬಸವಣ್ಣ ಶರಣರ ಸಂಘ ಎಷ್ಟು ಅಂಬರಿಸ್ಯಾರ್ರಿ ಹನ್ನೆರಡನೇ ಶತಮಾನದಲ್ಲಿ 770 ಜನ ಮಹಾಯೋಗಿಗಳು ಮಹಾಶರಣರು ನಿರ್ಮಾಣ ಆಗಲಿಕ್ಕೆ ಮೂಲ ಕಾರಣ ಮಹಾಮನೆಯ ಆಶ್ರಯದಲ್ಲಿ ಅನುಭವ ಮಂಟಪ ನಿರ್ಮಾಣ ಆಗಿ ಶರಣ ಸಂಘ ನಡೀತಿತ್ತು ಅಂತಲೇ ಅಲ್ಲಿ ಅಷ್ಟೊಂದು ಜನ ತಯಾರಾದರು
ಎಂಥೆಂಥ ಏನೇನು ಅರಿಯದವರು ಕೂಡ ಮಹಾಶರಣರಾಗಿದ್ದಾರೆ. ಯಾದರ ಪರಿಣಾಮ ಅದು? ಸಂಘದ ಪರಿಣಾಮ. ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್ ಅನ್ನಿಸ್ಕೊಂಡಂಥದ್ದು ಅನುಭವ ಮಂಟಪ 12 ಶತಮಾನದಲ್ಲಿ. ಅಲ್ಲಿ ನಡೆದೇನು ಸಂಘ? ಆ ಸಂಘದಲ್ಲಿ ಯಾರ್ಯಾರು ಯಾರ್ಯಾರು ಬರ್ತಾರೋ ಅವರೆಲ್ಲರೂ ಜ್ಯೋತಿ ಮತ್ತು ಜ್ಯೋತಿ ಆಗ್ತಾ ಬಂದರು. ಅಲ್ಲಿ ಒಳಗಿರುವಂಥ ಸುಪ್ತವಾಗಿ ಪರವಸ್ತು ಅವರೊಳಗೆ ಅಡಗಿರ್ತಕ್ಕಂಥದ್ದನ್ನು ಅವರು ವಿಕಾಸಗೊಳಿಸಿಕೊಂಡು ಮಹಾಲಿಂಗದ ಹೆಮ್ಮರವಾದರು. ಲಿಂಗ ಸ್ವರೂಪಿಯಾದರು. ಸುಪ್ತವಾದ್ದನ್ನು ಜಾಗೃತಗೊಳಿಸಿಕೊಂಡರು. ಕಸ ಹೊಡಿತಕ್ಕಂಥ ಸತ್ಯಕ್ಕೆ ಮಹಾಶರಣಿ ಆಗ್ತಾಳೆ. ಕುರಿಕಾಯ ತುರಗಾಯ ನಮ್ಮ ಕುರುಬ ಗೊಲ್ಲಳಿಸ ಮಹಾಶರಣ ಆಗ್ತಾನೆ. ಚಪ್ಪಲಿ ಹೊಲೆಯವರು ಆಗ್ತಾರೆ. ಬುಟ್ಟಿ ಹಳೆಯವರ ಸಾತವ್ವ ಮೇದಾರ ಕೇತಯ್ಯ ಹರಳಯ್ಯನಂಥವರು ಬಟ್ಟಿ ಒಗಿತಕ್ಕಂಥವರು ಮಡಿವಾಳನಂಥವ್ರು ಎಲ್ಲರೂ ಈ ಮಹಾಪುರುಷರಾಗಬೇಕಾದ್ರೆ ಕಾರಣ ಏನು ಅಂದರೆ ಸಂಘ. ಅದಕ್ಕೆ ಅಪ್ಪ ಬಸವಣ್ಣ ಸಂಘಕ್ಕೆ ಬಹಳ ಮಹತ್ವ. ಬ್ರಹ್ಮ ಪದವಿಯನ್ನುವಲ್ಲಿ ವಿಷ್ಣು ಪದವಿಯನ್ನುವಲ್ಲಿ ರುದ್ರ ಪದವಿಯನ್ನುವಲ್ಲಿ ಮತ್ತಾವ ಪದವಿಯನ್ನುವಲ್ಲೇನಯ್ಯ ಇಂಥ ಮಾತು. ನಿಮ್ಮ ಶರಣರ ಪಾದ ಅರಿದಿಪ್ಪ ಮಹಾಪದವಿ ಕರುಣಿಸಯ್ಯ ಅಂತ ಕೇಳ್ತಾರೆ. ಆ ಶರಣರ ಪಾದ ಕೊಡ್ರಿ, ಅವ್ರ ಸಂಘ ಕೊಡು ನನಗೆ. ಬೇರೆ ಬ್ರಹ್ಮ ಪದವಿ ವಿಷ್ಣು ಪದವಿ ಯಾವುದು ಬೇಡ. ಯಾಕೆ ಆ ಪದವಿಗಳೆಲ್ಲವೂ ನಮಗೆ ನಸ್ವರ ತೋರ್ತವೆ ಹೊರತು ಸ್ವಯಂಲಿಂಗ ಆಗೋದು ತೋರಲ್ಲ. ಯಾವುದೋ ಶ್ರೀಮಂತನ ಸಂಘ ಕೊಟ್ಟರೆ ನಶ್ವರ ಅಂತ ಒಂದಿಷ್ಟು ಅನುಕೂಲ ಆಗ್ಬೋದು. ರಾಜನ ಸಂಘ ಮಾಡಿದರೆ ಆಡಳಿತ ವ್ಯವಸ್ಥೆಯವ್ರ ಸಂಘ ಮಾಡಿದ್ರೆ ಏನೋ ಸಾಕಷ್ಟು ಸ್ವಲ್ಪ ಜೀವನಕ್ಕೆ ಅನುಕೂಲ ಆಗೋದು ಮಾಡ್ಬೋದು. ಈಗ ಅದನ್ನು ಮಾಡೋ ಪರಿಸ್ಥಿತಿ ಇಲ್ಲ. ಎಲ್ಲರೂ ನಮಗಾಗಿ ಬಳಸ್ಕೋತಾರೆ, ತಮಗಾಗಿ ಬಳಸ್ಕೋತಾರೆ. ಆದರೆ ಶರಣರು ಬ್ರಹ್ಮ ಪದವಿ ವಿಷ್ಣು ಪದವಿ ರುದ್ರ ಪದವಿ ಇನ್ನು ಯಾವ ಪದವಿಗಿಂತಲೂ ಶ್ರೇಷ್ಠವಾದದ್ದು ಯಾವುದು ಅಂದರೆ ನನ್ನನ್ನು ಸಾಕ್ಷಾತ್ ಸ್ವಯಂ ಲಿಂಗಿ ಮಾಡುವಂಥ ಲಿಂಗ ಸ್ವರೂಪಿ ಮಾಡುವಂಥ ಯಾವುದೊಂದು ಶರಣ ಸಂಘ ಇದೆ ಅದು ಮಾತ್ರ ಕರುಣಿಸು. ಅಲ್ಲಿ ನಾನು ಚಿತ್ತ ಶುದ್ಧ ಆಗ್ತದೆ, ನಾನಲ್ಲಿ ಭಕ್ತ ಆಗ್ತೀನಿ, ಮಹೇಶಿ ಆಗ್ತೀನಿ, ಪ್ರಸಾದಿ ಆಗ್ತೀನಿ, ಪ್ರಾಣಿಗೆ ಆಗ್ತೀನಿ, ಶರಣ ಆಗ್ತೀನಿ, ಐಕ್ಯಾಗಿ ಸ್ವಯಂ ಲಿಂಗಿ ಆಗ್ತೀನಿ. ಆದ್ದರಿಂದ ಶರಣ ಸಂಘ ಕರುಣಿಸು ಅಂತ. ಏನು ಬಸವಣ್ಣವ್ರಪ್ಪ ಯಾವುದು ಬೇಡ ಅಂತಾರೆ? ಏನು ಒಂದಾ ಎರಡ ವಚನಗಳು ಹರಿದು ಹರಿದು ಬರ್ತಾವೆ ಸಂಘದಲ್ಲಿ ಅವ್ರು ಬಳಸಿದ್ದು. ಕಾಗೆ ವಿಷ್ಟಿಸುವ ಹೊನ್ನ ಕಳಸಬಹುದರಿಂದ ಒಡೆಗೈರು ದೋಗೈಸುವ ಚಮ್ಮಾವಿಗೆ ಮಾಡಯ್ಯ ಅಂತ. ಶರಣರು ಮೆಟ್ಟುವಂಥ ಪಾದರಕ್ಷೆ ಮಾಡು ನನಗೆ, ಬಂಗಾರ ಕಳಸ ಮಾಡಿಬೇಡ, ಗುಡಿಯ ಮೇಲಿನ ಬಂಗಾರ ಕಳಸ ಬೇಡ ಅಂತಾರೆ. ಅಂದ್ರೆ ಎಷ್ಟು ಶರಣರಿಗೆ ಮಹತ್ವ ಕೊಟ್ಟಿದ್ರು. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಎಷ್ಟು ಸ್ಪಷ್ಟವಾಗಿ ಲೋಕಕ್ಕೊಂದು ಸಂದೇಶ ಕೊಡ್ತಾರೆ. ಕುಚಿತ್ತವಾದಂಥ ಉಳ್ಳಂಥ ಮನುಷ್ಯ ದುರ್ಜನ ಸಂಘ ಬಯಸ್ತಾನೆ, ಸುಚಿತ್ತ ಬಯಸುವಂಥ ವ್ಯಕ್ತಿ ಸಜ್ಜನ ಸಂಘ ಬಯಸ್ತಾನೆ. ಅದಕ್ಕೆ ಸಜ್ಜನ ಸಂಘ ಕೊಡು. ಎರಡು ಸಂಘ ಅದಾವ, ಒಂದು ಬಿಡು ಒಂದು ಹಿಡಿ ಅಂತಾರೆ ಬಸವಣ್ಣ. ಆ ಹಾವಾದಳೇನು ವಿಷ ಒಂದೇ ಅಂತಾರೆ. ಮತ್ತೆ ಯಾವ ಹಾವಾದ್ರೇನು ವಿಷ ಒಂದೇ, ಅದು ವಿಷನೇ. ಒಬ್ಬ ಮನುಷ್ಯ ಭಾಳ ತಾಕತ್ತರ ಇದ್ದಾನೆ, ಶ್ರೀಮಂತ ಇದ್ದಾನೆ, ಅವನಲ್ಲಿ ಚಾಕು ಸೂರಿ ಮಾರಕಾಸ್ತ್ರಗಳಿದ್ದಾವೆ, ಭಾಳ ಏನು ಬಲಾಢ್ಯ ಅದಾನೆ, ಅವನು ಸಂಘ ಮಾಡಬೇಕು ಅಂದರೆ ಅವ ಒಂದು ಸಲ ನಿಮ್ಮನ್ನೇ ಬರಿ ತಗೋತಾನೆ ಅನ್ನೋದು ನೆನಪಿನಿಟ್ಕೊಳ್ಬೇಕು ಪ್ರತಿಯೊಬ್ಬರು. ಒಂದು ಬೆಕ್ಕು ಒಂದು ಯಾವುದೋ ಒಂದು ಸಭ್ಯವಾದಂಥ ಒಂದು ಪಕ್ಷಿ ಎರಡು ಗೆಳತನ ಕಟ್ಟಿದ್ದು ಹೇಗೋವನು. ಬೆಕ್ಕಿ ಗೊತ್ತಿದ್ದಿಲ್ಲ ಇದೊಂದು ನಾನು ತಿನ್ನುವ ಪ್ರಾಣಿ ಅಂತ. ಅಂತೂ ಅವೆರಡು ದೋಸ್ತನ ಕಟ್ಟಿದ್ದು, ಒಂದ್ರ ಮ್ಯಾಲೆ ಒಂದು ಬೀಳ್ತಿದ್ದು, ಒಂದ್ರ ಮ್ಯಾಲೆ ಒಂದು ಬೀಳ್ತಿದ್ದು, ಭಾಳ ಪ್ರೀತಿ ಮಾಡ್ಕೋತಿದ್ದು, ಎರಡು ಆಟ ಮಾಡ್ತಿದ್ದು, ನಲಿದಾಡ್ತಿದ್ದು. ಒಂದ್ಸಲ ಏನಾಯಿತು, ಬೆಕ್ಕು ಹೊರಗೆ ಹೋಗಿತ್ತು, ಯಾವುದೊಂದು ಪಕ್ಷಿಯಲ್ಲಿ ಸತ್ತು ಬಿದ್ದಿತ್ತು, ಅದಕ್ಕೆ ಯಾವುದೊಂದು ಪಕ್ಷಿ ಹೊಡೆದು ಬಿಟ್ಟು ಹೋಗಿತ್ತು, ಅದರ ರಕ್ತದ ರುಚಿ ನೋಡ್ತು, ಭಾರಿ ರುಚಿ ಹತ್ತು ಅದಕ್ಕೆ. ಯಾಕೆ ಚಿಕ್ಕದಿನ ಬೆಳೆದಿದ್ದು ಅವಳು ಪಕ್ಷಿ ಚಿಕ್ಕದ್ದೆ, ಆಮೇಲೆ ಬೆಕ್ಕು ಚಿಕ್ಕದೆ, ಅವಕ್ಕೆ ಹೊರಗಿನ ಲೋಕ ಗೊತ್ತಿದ್ದಿಲ್ಲ. ನಮ್ಮಲ್ಲಿ ಬಸವ ಕಲ್ಯಾಣದೊಳಗೆ ಮಹಾಮನೆ ಬಸವ ಮಹಾಮನೆ ಸಂಸ್ಥೆಯಲ್ಲಿ ಒಂದು ಬೆಕ್ಕು ನಾಯಿಗಳದಾವೆ, ಎರಡು ಒಂದ್ರ ಮೇಲೆ ಒಂದು ಬಿದ್ದು ಆಡ್ತಾವೆ. ಯಾಕೆ ಸಣ್ಣ ದಿನದ ಅಲ್ಲಿ ಅದಾವೆ, ಸಣ್ಣ ಮರಿ ಇದ್ದಾಗ ಅವಕ್ಕೇನು ಗೊತ್ತಿಲ್ಲ. ಆ ಥರ ಎರಡು ಬೆಕ್ಕು ಒಂದು ಆ ಪಕ್ಷಿ ಎರಡು ಆಡ್ತಾಯಿದ್ದು. ಆ ಹಕ್ಕಿ ರುಚಿ ಏನು ಅಂತ ಬೆಕ್ಕಿ ಗೊತ್ತಾಯಿತು, ತಿರುಗಿ ಬಂತು. ಇದು ಆಡಲಿಕ್ಕೆ ಬಂತು ಯಾವುದು ಪಕ್ಷಿ, ಬೆಕ್ಕು ಹೇಳ್ತದೆ, ನೋಡು ಇವತ್ತು ನಾನು ಒಂದು ಭಾಳ ಒಳ್ಳೆಯ ಕೆಲಸ ಮಾಡೀನಿ, ಭಾಳ ಖುಷಿಯಾಗಿದ್ದೀನಿ ಅಂತ ಹೇಳ್ತು. ಯಾಕಂದರೆ ನನಗೊಂದು ಭಾಳ ಆನಂದ ಸಿಕ್ಕಿದೆ, ದೊಡ್ಡ ಆಟ ಆಡೀನಿ ಅಂತ ಹೇಳ್ತಂತೆ. ಹೆಂಗೆ ಆಡಿದಿ ಹೇಳು ನನಗೆ ಅಂತ ಪಕ್ಷಿ ಕೇಳ್ತದೆ. ಅರೆ ಆಟ ಹೇಳ್ತೀನಿ ನಿಂದರು ಅಂತ ಹೇಳ್ತಂತೆ.
ನಿಂತಿತ್ತು. ಹಿಂಗೆ ಆಟ ಆಡಿ 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 ಹಿಂಗೆ ನುಂಗಿನಿ ಅಂತ ನುಂಗಿಬಿಡ್ತಂತ ಅವತ್ತು. ಹೌದು, ತಿಂದುಬಿಡ್ತು ಪಕ್ಷಿಗೆ. ಅಂದರೆ ಗೊತ್ತಿಲ್ಲದಾಗ ಅದು ಗೆಳತನ ಕಟ್ಟಿತ್ತು. ಇದರಿಂದ ನಾನು ಇಷ್ಟೊಂದು ರುಚಿಕರವಾದಂಥ ಮಾಂಸ ರಕ್ತ ಈ ಪಕ್ಷಿಯೊಳಗೆ ನನ್ನ ಹತ್ತಿರ ಇದ್ದರೂ ಕೂಡ ನಾನು ಇಷ್ಟು ದಿವಸ ಮರೆತು ಕೂತೀನಿ ಅಂತ ಭಾವನೆ ಬಂತು ಅದಕ್ಕೆ ಬೆಕ್ಕಿಗೆ. ಹಾಗೆ ದುಷ್ಟರೊಳಗೆ ಯಾವಾಗ ಏನು ಭಾವನೆ ಬರ್ತದೆ ಗೊತ್ತಿಲ್ಲ. ಆದರೆ ದುಷ್ಟ ದುಷ್ಟನ, ದುರ್ಜನ ದುರ್ಜನರೇ, ಅಜ್ಞಾನಿಗಳು ಅಜ್ಞಾನಿಗಳೇ, ಸ್ವಾರ್ಥಿಗಳು ಸ್ವಾರ್ಥಿಗಳೇ. ಆದ್ದರಿಂದ ಯಾವ ಕಾರಣಕ್ಕೂ ಅವರೆಷ್ಟೇ ನಮ್ಮನ್ನು ಗೌರವಿಸಿದರು, ನಮ್ಮ ಸಹಾಯಕ್ಕೆ ಬರ್ತೀವಂದ್ರೂ ಕೂಡ ಅವರಿಂದ ಆದಷ್ಟು ದೂರ ಇರದೆ ಉತ್ತಮವಾದಂಥದ್ದು ಅನ್ನೋದು ನಮ್ಮ ಶರಣರು ಹೇಳ್ತಾರೆ. ಈ ದೃಷ್ಟಿಯಿಂದ ದೂರ ದುರ್ಜನರ ಸಂಘ ಅದು ದೂರ ಇರು ಆವ ಹಾವಾದಳನು ವಿಷಯ ಒಂದಿ ಅಂತ ಅಪ್ಪ ಬಸವಣ್ಣ ಹೇಳ್ತಾರೆ. ಯಾವಾಗ ಏನಾಗ್ತದೆ ಗೊತ್ತಿಲ್ಲ ಉತ್ತಮ, ಅದಕ್ಕೆ ದುಷ್ಟ ಸಂಘ ಮಾಡಬೇಡ. ಅದ್ಭುತವಾದಂಥ ಶರಣ ಸಂಘದೊಳಗೆ ಶರಣ ಸಂಘಕ್ಕೆ ಭಾಳ ಮಹತ್ವ ಸ್ಥಾನ ಕೊಟ್ಟಾರ. ಚಿತ್ತ ಶುದ್ಧಾಗಬೇಕು, ಆದರೆ ಶರಣ ಸಂಘ ಬೇಕು. ದೂಷಕನೊಬ್ಬವ ದೇಶವ ಕೊಟ್ಟರು ಆಶೆ ಮಾಡಿ ಆತನ ಹೊರೆಯಲ್ಲಿರಬೇಡ. ಮಹಾಗುರು ಬಸವಣ್ಣವರು ಜಗತ್ತಿಗೆ ಸಾರ್ತಾರೆ, ಇವತ್ತು ಲೋಕ ಈ ಸಂದೇಶದ ಲಕ್ಷ್ಯ ಕೊಡಬೇಕು. ದೂಷಕನೊಬ್ಬವ ದೇಶವ ಕೊಟ್ಟರು, ಮಲಿನ ಮನುಷ್ಯನವನು ಸ್ವಾರ್ಥ ಮನೋಭಾವ ಉಳ್ಳವನು, ನಿನಗೆ ದೇಶ ಕೊಡ್ತೀನಿ ಅಂದರೂ ಕೂಡ ದೇಶ ಬೇಡ್ರಿ, ನಿನಗೆ ಎಮ್ ಎಲ್ ಎ ಮಾಡ್ತೀನಿ, ಮಿನಿಸ್ಟರ್ ಮಾಡ್ತೀನಿ, ನೀನು ಶ್ರೀಮಂತ ಮಾಡ್ತೀನಿ ಅಂತ ಏನೇ ಆಸೆ ತೋರಿಸಿದ್ರು ಕೂಡ ಆ ಮನುಷ್ಯ ಸ್ವಾರ್ಥ ಇದ್ದಾದರೆ ಅವನ ಆಸರದಲ್ಲಿ ಇರಬಾರದು ಅಂತಾರೆ. ದೇಶ ಕೊಟ್ಟರು ಆತನ ಹೊರೆಯಲ್ಲಿ ಇರಬೇಡ. ಮಾದಾರ ಶಿವಭಕ್ತನಾದರೂ ಆತನ ಹೊರೆಯಲ್ಲಿ ತೊತ್ತಾಗಿಪ್ಪದು ಕರಲೇಸು ಅಂತಾರವು. ಭೃತ್ಯನಾಗಿಪ್ಪದು ಕರಲೇಸು, ತೊತ್ತಾಗಿಪ್ಪದು ಕರಲೇಸಯ್ಯ. ಅವನು ಸೇವಕನಾಗಿರು, ಯಾರ್ಯಾಕಿರಲ್ಲ ಅವನು. ಅಲ್ಲಿ ಕುಲ ಜಾತಿ ನೋಡಬೇಡ. ಯಾಕೆ ಅವನು ಮಹಾ ಅನುಭಾವಿ, ಶರಣ, ಸಜ್ಜನ, ಸಾತ್ವಿಕ, ಕೇಡು ಮಾಡಲ್ಲ ಯಾರಿಗೂ, ಅಂಥವ್ರು ಸಹವಾಸ ಮಾಡುವಂಥ. ಬಸವೇಶ್ವರ ಕೇಳ್ತ, ಮಾದಾರ ಶಿವಭಕ್ತನಾದರೂ ಆತನ ಹೊರೆಯಲ್ಲಿ ಭೃತ್ಯನಾಗಿಪ್ಪದು ಲೇಸಯ್ಯ, ತೊತ್ತಾಗಿಪ್ಪದು ಕರಲೇಸಯ್ಯ. ಅಲ್ಲಿ ಒಂದು ವೇಳೆ ತಿನ್ನೋಕ್ಕೇನು ಸಿಗಲಿಲ್ಲ, ಅವರು ಬಡವರದಾರ ಅಂತ ಹೇಳಿ ಕಷ್ಟ ಇದ್ದರೆ, ನನ್ನ ಬದುಕಿಗೆ ಅನುಕೂಲ ಇಲ್ಲ ಅಂದರೂ ಕೂಡ ಕಾಡ ಸೊಪ್ಪು ತಂದು ಓಡಿನಲ್ಲಿ ಹುರಿದಿಟ್ಟು ಕೂಡಿಕೊಂಡಿಪ್ಪುದು ಕೂಡರ ಸಂಘನ ಶರಣರ ಅಂತ. ಶರಣ ಸಂಘದಲ್ಲಿ ಇರಲಿಕ್ಕೆ ಏನು ಸಿಗಲಿಲ್ಲ ಅಂದರೆ, ಅನಾನುಕೂಲ ಇತ್ತು ಅಂದರೆ, ಅಡವಿಯೊಳಗಿರುವಂಥ ಕಾಡು ಸೊಪ್ಪು ತಂದು ಹಂಚಿನೊಳಗೆ ಓಡಿನಲ್ಲಿ ಇಟ್ಟು ಹುರಿದುಕೊಂಡು ತಿಂದು ನೀರು ಕುಡಿದಾದರೂ ಕೂಡ ಅಲ್ಲಿ ಜೀವನ ಕಳಿ, ನೀನು ಒಳ್ಳೆಯದಾಗ್ತದೆ. ಆದರೆ ರಾಜ್ಯ ಕೊಡ್ತೀನಿ ಅಂದರೆ ದುಷ್ಟ ಸಂಘ ಮಾಡಬೇಡ ಎಂಬ ಮಾತ್ರಿ. ಈ ಲೋಕ ಎಂದು ತಿಳ್ಕೋಬೇಕು ಇದೆಲ್ಲ ನಮ್ಮ ಶರಣರ ಸಂಘಕ್ಕೆ. ಕಲ್ಯಾಣದೊಳಗೆ 12 ಶತಮಾನದಲ್ಲಿ ಭೂಲೋಕದ ಒಂದು ದೈವಿ ಲೋಕ ಆಗಿತ್ತದು. ಎಲ್ಲಿ ಕಾಶ್ಮೀರ, ಕಾಶ್ಮೀರದ ಮಹಾದೇವ ಭೂಪಾಲನವನು ರಾಜ್ಯವನ್ನು ಬಿಟ್ಟು ಮಹಾರಾಣಿ ಗಂಗಾದೇವಿಯೊಡನೆ ಕಲ್ಯಾಣಕ್ಕೆ ಪಾದಯಾತ್ರೆ ನಡ್ಕೋತ ಬರ್ತಾರೆ. ಶರಣ ಸಂಘ ಬಯಸಿ ನೋಡಿ, ಅವ್ರ ತ್ಯಾಗದ ಮುಂದೆ ನಾವು ಏನು ಮಾಡಿದೇವ್ರಿ, ಅವ್ರ ತ್ಯಾಗದ ಮುಂದೆ ನಮ್ದು ಏನು ತ್ಯಾಗ. ಕೇವಲ ಶರಣರ ಸಂಘದ ಷಟ್ಸ್ಥಳ ಸಂಘದ ಶಿವ ಅನುಭವದಲ್ಲಿ ನೆರೆತು ಲಿಂಗಾಂಗ ಸಾಮರಸ್ಯ ಅನುಭವಿಸಲಿಕ್ಕೋಸ್ಕರವಾಗಿ ರಾಜ್ಯವನ್ನು ತ್ಯಾಗ ಮಾಡಿ ಬಂದರು ಶರಣರ ಸಂಘಕ್ಕೋಸ್ಕರವಾಗಿ. ಎಂಥ ಶರಣ ಸಿಂಗ್, ಅಫ್ಘಾನಿಸ್ತಾನದಿಂದ ಬಂದು ಬರಳು ಶಂಕರ ದೇವ ಅಂತೇಳಿ ಸೂಪಿ ಸಂತ, ದೊಡ್ಡ ಮಹಾಪುರುಷ, ಅಲ್ಲಿಂದ ಬಂದ ಸಕಲೇಶ ಮಾದರ ಸಂಬಂಧ, ಎಲ್ಲೆಲ್ಲಿಂದೋ ಎಂಥೆಂಥವರು ಬಂದಾರ, ತಮಿಳುನಾಡಿಂದ ಬಂದಾರ. ಎದಕ್ಕೆ ಕೇವಲ ಸಂಘಕ್ಕೋಸ್ಕರವಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ದಾರೆ. ಅಕ್ಕ ಮಹಾದೇವಿ ತಾನು ರಾಣಿಯಾಗುವಂಥ ಅವಕಾಶ ಬಂದರೂ ಕೂಡ ಅದನ್ನು ತಿರಸ್ಕಾರ ಮಾಡ್ತಾರೆ. ತೃಣ ಸಮಾನ ಅಂದರೆ ಹುಲ್ಲು ಕಡ್ಡಿಗೆ ಸಮಾನ ಅಂತ ತಿಳ್ಕೊಂಡು ತಿರಸ್ಕರಿಸಿ ಶರಣ ಸಂಘಕ್ಕೋಸ್ಕರವಾಗಿ ಬಂದರು ಅಕ್ಕ ಮಹಾದೇವಿ. ಅವರೇ ಹೇಳ್ತಾರೆ ಒಂದು ಕಡೆ ಶರಣ ಸಂಘ ಎಂಥದ್ದು ಅಂತಂದರೆ ನೋಡ್ರಿ, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತನು ಶುದ್ಧವಾಯಿತು, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನಃಶುದ್ಧವಾಯಿತು, ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಭಾವಶುದ್ಧವಾಯಿತು, ನನ್ನ ಸರ್ವಾಂಗ ಶುದ್ಧವಾಯಿತು. ಯಾಕೆ ನಿಮ್ಮ ಶರಣರೆನ್ನ ಒರೆದು ಒರೆದು ಹಾಗು ಮಾಡಿದ ಕಾರಣ ನಿಮಗಾಗ ತೊಡುಗೆಯಾದೆನು
ನನ್ನನ್ನು ಈ ರೂಪನನ್ನು ತನು ಶುದ್ಧ ಮಾಡಿದ್ರು ಶರಣರು ತನು ಶುದ್ಧ ಅಂದ್ರೆ ಏನು ಸ್ನಾನ ಮಾಡಿ ಸೋಪ್ ಹಚ್ಚಿಕೊಂಡು ತೊಳೆದರಲ್ಲ ನಾನು ತನುವಿನ ಕ್ರಿಯೆಗಳೆಲ್ಲವೂ ಶುದ್ಧವಾಗಿ ಮಾಡಿದ್ರು ಅವರು ನಾನು ನೋಡುವ ದೃಷ್ಟಿ ಬದಲಾವಣೆ ಮಾಡಿದ್ರು ಆಡುವ ಮಾತು ಬದಲಾವಣೆ ಮಾಡಿದ್ರು ಮಾಡುವ ಕೃತಿ ಬದಲಾವಣೆ ಮಾಡಿದ್ರು ನಡೆತಕ್ಕಂತ ನಡೆ ಬದಲಾವಣೆ ಮಾಡಿದ್ರು ಹೀಗೆ ಕೇಳುವ ಶಬ್ದ ಬದಲಾವಣೆ ಮಾಡಿದ್ರು ಹೀಗೆ ನನ್ನ ತನು ಶುದ್ಧ ಮಾಡಿದ್ರು ಮನ ಎಲ್ಲ ಶುದ್ಧ ಮಾಡಿದ್ರು ಮನಸ್ಸಿನ ಜ್ಞಾನ ತುಂಬಿ ಅವಗುಣ ಕಳೆದು ಶಿವಗುಣ ತುಂಬಿ ಮನ ಶುದ್ಧ ಮಾಡಿದ್ರು ಭಾವದಲ್ಲಿ ಯಾವ ಯಾವ ಬೈಕೆಗಳು ಇರ್ತಿದ್ವಲ್ಲ ಲೌಕಿಕ ಬೈಕೆ ಅದೆಲ್ಲವನ್ನು ತೆಗೆದು ಹಾಕಿ ಭಾವನೆಗೆ ಅರ್ಪಿತವಾಗಿ ಸಂತೃಪ್ತಿ ಕೊಟ್ಟರು ನನಗೆ ನಮ್ಮ ಶರಣರು ನನ್ನನ್ನು ವರದು 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 ತಿಕ್ಕಿ ತಿಕ್ಕಿ ನನಗೆ ನೀನು ನನ್ನ ಈ ಅಂಗದೊಳಗೆ ಇರುವಂಗ ಮಾಡಿದ್ರು ಯೋಗ್ಯ ನನಗೆ ಮಾಡಿದ್ರು ಅನ್ನೋ ಮಾತು ಅಕ್ಕಮಾದೇವಿ ಹೇಳ್ತಾರೆ ಬಹಳ ಅದ್ಭುತವಂತ ವಚನ ರೀ ಅಂಗವಿಕಾರದ ಸಂಗವಳಿದು ಲಿಂಗವನ್ನು ಅಡಗುಡುತ್ತಿಪ್ಪವರ ತೋರ ಎನಗೆ ಪರಮಾತ್ಮನಲ್ಲಿ ಲಿಂಗೈನಲ್ಲಿ ಕೇಳ್ತಾರೆ ಅಕ್ಕಮಾದೇವರು ನನಗೆ ಎಂತವ್ರು ಸಂಗ ಬೇಕು ಅಂದರೆ ಅಂಗವಿಕಾರದ ಸಂಗವಳಿದು ಲಿಂಗವನೊಡಗೂಡುತ್ತಿಪ್ಪವರ ತೋರ ಎನಗೆ ಅವಾ ಅವಾ ಅಂಗವಿಕಾರಿಗಳ ಸಂಘ ಬೇಡ ಅವನು ಅಳದು ಲಿಂಗ ಸಂಘದೊಳಗೆ ಇರತಕ್ಕಂಥವ್ರು ನಾನು ತೋರಿಸಪ್ಪ ಕಾಮವಿಕಾರದ ಕತ್ತಲೆ ಅಳಿದು ಭಕ್ತಿ ಪ್ರಾಣವಾಗಿಪ್ಪವರು ತೋರ ಎನಗೆ ಯಾವ್ಯಾವುದು ಪ್ರಾಣ ಆಗಿರ್ತದೆ ಅಂಥವ್ರ ಸಂಘ ಬೇಡ ನಮಗೆ ಭಕ್ತಿನೇ ಪ್ರಾಣ ಆಗಿರ್ತಕ್ಕಂಥ ಭಕ್ತಿ ಅಂದ್ರೇನು ಆ ಲಿಂಗವನ್ನು ಒಪ್ಪಿಕೊಳ್ಳೋದು ಇನ್ನೊಂದು ಒಪ್ಪಿಕೊಳ್ಳೋದು ಬೇಡ ಲಿಂಗವನ್ನು ಒಪ್ಪಿಕೊಳ್ಳುವಂಥವ್ರ ಸಂಘ ನನಗೆ ತೋರಿಸು ತ್ರಿಕರಣ ಶುದ್ಧವಾಗಿ ನಿಮ್ಮ ನೆರೆ ನಂಬಿದ ಸದ್ಭಕ್ತರ ತೋರ ಎನಗೆ ಕಾಯ ವಾಚ ಮನಸ್ಸು ಇವಕ್ಕೆ ತ್ರಿಕರಣ ಅಂತ ಕರೀತಾರೆ ನಮ್ಮ ಕಾಯ ಕಾಯದ ಕ್ರಿಯೆಗಳು ಶುದ್ಧ ಆಗಬೇಕು ಆಡುವ ಮಾತು ವಾಚ್ಯ ಶುದ್ಧ ಆಗಬೇಕು ಮನಸ್ಸು ಶುದ್ಧ ಆಗಬೇಕು ಈ ಮೂರು ಶುದ್ಧವಾಗಿರತಕ್ಕಂತವರು ಯಾರೋ ಇದಕ್ಕೆ ತ್ರಿಕರಣ ಶುದ್ಧಿ ಅಂತ ಕರೀತಾರೆ ಅವರು ಯಾರೋ ಅಂತರ ಸಂಗ ನಮಗೆ ತೋರಿಸು ಏನು ಅಪೇಕ್ಷೆ ಪಟ್ಟಾರ್ರಿ ಅವರು ಅವರೇ ಪಟ್ಟರೆ ನಾವು ಪಡಲ್ಲ ಯಾಕಂದ್ರೆ ಭಾಳ ತಿಳ್ಕೊಂಡೀವಿ ನಾವು ಅಕ್ಕಮಾದಿಗಿಂತ ಹೆಚ್ಚಿಗೆ ತಿಳ್ಕೊಂಡವ್ರು ಬಸವಣಿಗಿಂತ ಹೆಚ್ಚಿಗೆ ತಿಳ್ಕೊಂಡವ್ರು ಅದಕ್ಕೆ ಚಿತ್ತ ಶುದ್ಧಿ ಆಗಬೇಕಾದ್ರೆ ನಮ್ಮ ಶರಣ ಸಂಘ ಬೇಕು ಶರಣ ಸಂಘ ಬಹಳ ಅದ್ಭುತವಂತ ಸಂಘ ಅದು ಶರಣರು ನಮಗೆ ಯಾಕಂದರೆ ಚನ್ನಬಸವಣ್ಣ ಒಂದು ಕಡೆ ಹೇಳ್ತಾರೆ ಇದು ಹಿರಿಮೆ ಗರಿಮೆ ಕಾಮಿಸಿದಲ್ಲದೆ ಕೊಡದು ಕಾಮಧೇನು ಕಲ್ಪಿಸಿದಲ್ಲದೆ ಕೊಡದು ಕಲ್ಪತರು ಚಿಂತಿಸಿದಲ್ಲದೆ ಕೊಡದು ಚಿಂತಾಮಣಿ ನೋಡಿ ಭಾವಿಸದೆ ಅಲ್ಲದೆ ಕೊಡನ ಶಿವನು ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಭಾವಿಸದೆ ಕೊಡಬಲ್ಲರು ಕೂಡಲ ಸಂಗಮ ಚನ್ನ ಸಂಗಮ ದೇವ ನಿಮ್ಮ ಶರಣರು ಅಂತ ಹೇಳ್ತಾರೆ ಕಾಮಧೇನು ಕಾಮಧೇನುಗಿಂತಲೂ ಹೆಚ್ಚಿನ ಅದು ಬಯಸಿದ್ರು ಕೊಡ್ತದೆ ತಾಯಿ ಎಲ್ಲಿದೆಯೋ ಗೊತ್ತಿಲ್ಲ ಕಾಮಧೇನು ಅಂತ ಬಯಸಿದು ಕೊಡುವಂಥದ್ದು ಆಕಳದಂಥದ್ದು ಧೇನು ಅಂದರೆ ಆಕಳು ಕಾಮಧೇನು ಅಪೇಕ್ಷಿಸಿದನ್ನು ಕೊಡುವಂಥ ಒಂದು ಆಕಳದಂತ ಎಲ್ಲಿಯೋ ಇನ್ನೂ ಯಾರು ನೋಡಿಲ್ಲ ಅದಕ್ಕೆ ಇರಬಹುದೇನು ನಾವಂತೂ ನೋಡಿಲ್ಲ ಆ ಗಿಡಕೆಳ ಕೂತು ಏನು ಕಲ್ಪಿಸಿದೋ ಅದು ಆಗ್ತದಂಥದ್ದು ಕಲ್ಪತರು ಅಂತಾರಂತ ಕಲ್ಪಿಸಬೇಕು ಅವಾಗ ಕೊಡೋದದು ಚಿಂತಿಸಬೇಕು ಅವಾಗ ಚಿಂತಾಮಣಿ ಒಲಿತದಂತ ಏನು ಚಿಂತಿಸ್ತೀವೋ ಅದು ಬರ್ತದಂತ ಭಾವಿಸ್ಕೋಬೇಕು ಶಿವನಲ್ಲಿ ಬೇಡಬೇಕು ಅಂದ್ರೆ ಮಾತ್ರ ಕೊಡ್ತಾರಂತವು ಆದರೆ ಕಾಮಿಸದೆ ಕಲ್ಪಿಸದೆ ಚಿಂತಿಸದೆ ಭಾವಿಸದೆ ಕೊಡಬಲ್ಲರು ಕೂಡಲ ಚೆನ್ನ ಸಂಘ ನಿಮ್ಮ ಶರಣರು ನಮ್ಮಲ್ಲಿ ಎಷ್ಟು ಕರುಣೆ ಶರಣರುದು ನಾವು ಬಯಸಿಲ್ಲ ಅಂದರೂ ಕೂಡ ಇವನು ಏನು ಅವಶ್ಯಕತೆ ಇದೆ ಏನು ಅವಶ್ಯಕತೆ ಇದೆ ಅನ್ನುವಂಥ ತತ್ವಜ್ಞಾನ ಕೊಡ್ತಾರೆ ಅನುಭವ ನೀಡ್ತಾರೆ ಶಿವಯೋಗ ಪಥ ತೋರಿಸ್ತಾರೆ ಷಟ್ತಲ ಪಥ ತೋರ್ತಾರೆ ಸಂತೃಪ್ತಿಯ ನಿತ್ಯ ತೃಪ್ತಿಯ ಬದುಕಿನ ರಸ್ತೆ ಅಂದರೆ ದಾರಿ ಪಥ ತೋರ್ತಾರೆ ಆ ಅನುಭವ ನಮಗೆ ಕೊಡ್ತಾರೆ ಅನ್ನೋ ಮಾತು ಚನ್ನಬಸವನ್ ಹೇಳ್ತಾರೆ ಅದು ಶರಣರ ಸಂಘದ ಹಿರಿಮೆ ಎಷ್ಟು ಅದ್ಭುತವಂತ ಹಿರಿಮೆ ಭಕ್ತ ಸ್ಥಳದಲ್ಲಿ ಶರಣ ಸಂಘಕ್ಕೆ ಭಾಳ ಮಹತ್ವ ಇದೆ ಅದಕ್ಕೆ ಪ್ರತಿಯೊಬ್ಬರು ಕೂಡ ಶರಣ ಸಂಘ ಮಾಡಬೇಕು ಸದ್ಭಾವಿಗಳ ಸಂಘದಿಂದ ಹೇಳ್ತಾರೆ ಶರಣರು ಮಹಾನುಭಾವಿಗಳನ್ನು ಕಾಣಬಹುದು ಚನ್ನಬಸವಣ್ಣ ಹೇಳ್ತಾರೆ ಸದ್ಭಾವಿಗಳ ಸಂಘದಿಂದ ಮಹಾನುಭಾವಿ ಜನ ಸದ್ಭಾವಿಗಳ ಸಂಘದಿಂದ ಮಹಾನುಭಾವಿಗಳು ಕಾಣಬಹುದು ಮಹಾನುಭಾವಿಗಳ ಸಂಘದಿಂದ ನೋಡ್ರಿ ಗುರುವ ಕಾಣಬಹುದು ಗುರುವಿನ ಸಂಘದಿಂದ ಲಿಂಗವ ಕಾಣಬಹುದು
ಲಿಂಗದಿಂದ ಜಂಗಮವು ಕಾಣಬಹುದು, ಜಂಗಮದಿಂದ ಪ್ರಸಾದ ಕಾಣಬಹುದು. ಪ್ರಸಾದ ಊಟ ಅಲ್ಲ, ಅನುಭವದ ಪ್ರಸಾದ. ಬಹಳ ಮಂದಿ ಪ್ರಸಾದ ಊಟ ಅಂತ ಅಷ್ಟೇ ತಿಳ್ಕೊಂಡಾರ. ನಮಗೆ ಶಬ್ದ ಪ್ರಸಾದ ಅದ, ಜ್ಞಾನ ಪ್ರಸಾದ ಇದೆ, ನೋಟ ಪ್ರಸಾದ ಇದೆ, ಮಾಟ ಪ್ರಸಾದ ಇದೆ, ತನು ಮನ ಭಾವ ಶುದ್ಧಿಯಾಗಿರ್ತಕ್ಕಂಥ ಪ್ರಸಾದ ಇದೆ. ಅದು ಜಂಗಮದಿಂದ ಸಿಗ್ತದೆ, ಜಂಗಮನ ಉಪದೇಶ ಕೇಳಿದ ಸಿಗ್ತದೆ ಅಂತ ಹೇಳ್ತಾರೆ. ಸಜ್ಜನ ಸಂಘದಿಂದ ಗುರುಗಳು ಸಿಗ್ತಾರಂತ್ರಿ. ಗುರುವಿನಿಂದ ಲಿಂಗ ಸಿಗ್ತದೆ, ಲಿಂಗದಿಂದ ಜಂಗಮ ಸಿಗ್ತದೆ, ಲಿಂಗದಿಂದ ಜಂಗಮ ಬರೋದಿಲ್ಲ. ಜಂಗಮ ಅಂದ್ರೆ ಏನು? ಅನುಭಾವಿಗಳು ತನ್ನ ಅಂತರಂಗಗಳ ಪರವಸ್ತುವಿನ ಅನುಭವವನ್ನು ಅಳವಡಿಸಿಕೊಂಡು ತಾನು ಅನುಭವಿಸಿದವನು ಯಾರೋ, ಸರ್ವಾಂಗ ಎಲ್ಲವೂ ಲಿಂಗಮಯ ಮಾಡಿಕೊಂಡು ಯಾರು ಲೋಕ ಕಲ್ಯಾಣಕ್ಕಾಗಿ ಜನ ಕಲ್ಯಾಣಕ್ಕಾಗಿ ಸುಳಿದಾಡ್ತಾರೋ ಅಂಥವರಿಗೆ ಜಂಗಮ ಜಂಗಮ ಲಿಂಗ ಅಂತ ಯಾರೇ ಇರ್ಬೋದು ಅವರು, ಅವರು ಇವರು ಅಂಥ ಜಂಗಮ ಅಂತಾರೆ. ಆ ಜಂಗಮ ಸಿಗ್ತಾನಂತೆ. ಆ ಜಂಗಮನಿಂದ ಬಂದು ನಮಗೆ ಉಪದೇಶ ಸಿಗ್ತದೆ, ಮಾರ್ಗದರ್ಶನ ಸಿಗ್ತದೆ. ಆ ಜಂಗಮ ಮಾರ್ಗದರ್ಶನ ಸಿಗ್ತದೆ. ಅದಕ್ಕಾಗಿ ಅವ್ರು ಹೇಳ್ತಾರೆ, ಜಂಗಮದಿಂದ ಪ್ರಸಾದ ಸಿಗ್ತದೆ. ಪ್ರಸಾದದಿಂದ ಏನು ಸಿಗ್ತದೆ? ಜ್ಞಾನ. ಪ್ರಸಾದ ಅನ್ನುವುದೇ ಜ್ಞಾನ. ಯಾಕೆ? ತನು ಮನ ಭಾವ ಎಲ್ಲ ಶುದ್ಧ ಮಾಡ್ತದೆ ಜಂಗಮದ ಉಪದೇಶ, ಶರಣರ ಉಪದೇಶ. ಅದು ಪ್ರಸಾದ. ಅದರಿಂದ ಏನಾಗ್ತದೆ ಜಂಗಮದಿಂದ? ಏನಾಗ್ತದೆ? ತನ್ನ ಕಾಣಬಹುದು, ತನ್ನ ಸ್ವಸ್ವರೂಪವನ್ನು ಕಾಣಬಹುದು. ಶಿವಯೋಗದಲ್ಲಿ ಕೂತ್ಕೊಂಡು ದೇಹ ಮರೆತು, ಮನಸ್ಸು ಮರೆತು, ಅಂತಃಕರಣ ಮರೆತು, ಭಾವ ಮೀರಿ ಆ ಅನುಭವದಲ್ಲಿ ನಿಂತಾಗ ಅಲ್ಲೇನಾಗ್ತದೆ? ತನ್ನ ನಿಜವಾದ ಶಿವಸ್ವರೂಪ ತೋರ್ತದೆ. ಮಹಾನುಭಾವ ಸಂಘದಿಂದ ಏನಾಯಿತು? ಕೊನೆಗೆ ತನ್ನ ಕಾಣಬಹುದು. ಏನು ಅದ್ಭುತವಾದಂಥ ಒಂದು ಮಾತು! ನಮ್ಮ ಶರಣರು ಆಚಾರವೂ ಕಾಣಬಹುದು, ಆಚಾರದಿಂದ ತನ್ನ ಕಾಣಬಹುದು ಅನ್ನುವಂಥ ಮಾತು ಚನ್ನಬಸವಣ್ಣವರು ಈ ವಚನದ ನಮಗೆ ಹೇಳಿ ಸಜ್ಜನರ ಸದ್ಭಾವಿಗಳ ಸಂಘ ಅತ್ಯಂತ ಅವಶ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಅಪ್ಪ ಬಸವಣ್ಣ ಎಷ್ಟು ಹಂಬಲಿಸಿದರು ಶರಣರಿಗೆ ಅಂದರೆ ನೋಡಿ, ಅನುಭವ ಮಂಟಪ ಅನ್ನುವಂಥದ್ದು ಮಹಾಮನೆ ಅನ್ನೋದು ಎಲ್ಲರನ್ನೂ ಒಳಗೊಳ್ಳುವಂಥ ಮಹಾಮನೆ. ಅದು ಅದು ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಭಾಷೆ ಇಲ್ಲ, ದೇಶ ಇಲ್ಲ, ಯಾವ ಭೇದವೂ ಇಲ್ಲ. ಎಲ್ಲರೂ ನನ್ನವರು, ನನ್ನ ಕುಟುಂಬದವರು ಅನ್ನೋದಕ್ಕೆ ಮಹಾಮನೆ ಅಂತಾರೆ. ಅಂಥ ಮಹಾಮನೆಯೇ ಮಹಾಗುರು ಬಸವೇಶ್ವರ ಮರ್ತ್ಯಲೋಕದಲ್ಲಿ ಕಟ್ಟಿದ್ದು. ಮಹಾಮನೆ ಸಂದೇಶ ಸಾರಲಿಕ್ಕೋಸ್ಕರವಾಗಿಯೇ ಅನುಭವ ಮಂಟಪ ಅನ್ನುವಂಥ ಒಂದು ಚರ್ಚಾ ವೇದಿಕೆ ಕಟ್ಟಿದ್ದು. ಅಲ್ಲಿ ಎಲ್ಲ ಶರಣರು ಸೇರಿ ಅಲ್ಲಿ ಶರಣರು ಬರಬೇಕಂತ ಎಷ್ಟು ಹಂಬಲಿಸ್ತಾರೆ ಅವರು ಅಂದರೆ ನೋಡಿ, ಅವ್ರಿಗೆ ಜಲವ ತಪ್ಪಿದ ಮತ್ಸ್ಯ ಬದುಕುವುದೇ ಅಂತ. ಗಣತಿಂಥಿಯೊಳಗಿನ ಈರಿಸನ್ನನು ಲಿಂಗವೇ, ನೀರಾಗಿದ್ದೀನಿ ಮೀನು ಬದುಕಲ್ಲ, ನಾನು ಶರಣ ಸಂಘ ಬಿಟ್ಟು ಬದುಕಲ್ಲ ಅಂತ ಅಪ್ಪ ಬಸವಣ್ಣ ಹೇಳ್ತಾರೆ. ನಾವು ಹೆಂಗೆ ಓಡಾಡ್ತೀವಿ? ಎಲ್ಲಿ ಲಾಭ ಸಿಗುತ್ತೆ ಕಡೆ ಹೋಗೋದು? ಅವರು ಇವರು ಮಹಾನುಭಾವಿ ಏನು ಅವನಂತರ ಏನಿರ್ತದೆ ಸಿಕ್ಕ ಕೊಡೋಕೆ? ದುಡ್ಡಿದ್ದವ್ರು ಮಾತ್ರ ಏನಾರು ಕೊಡ್ತಾರೆ, ಅವ್ರೇನು ಕೊಡ್ತಾರೆ ಅನ್ನೋ ಭಾವನೆ ಇದೆ. ಭಾಳ ಅದ್ಭುತವಂಥ ಒಂದು ಮಾತನ್ನು ಅವ್ರು ಹೇಳ್ತಾರೆ. ಅದಕ್ಕೆ ಸೂರ್ಯನ ಉದಯ ತಾವರಿಗೆ ಜೀವಾಳ, ಚಂದ್ರಮನ ಉದಯ ಎದಿಗೆಲಿ ಜೀವಾಳ, ಹಾಂಗೆ ಶರಣರ ಬರವೇನಿಗೆ ಪ್ರಾಣ ಜೀವಾಳ ಅಂಥೇಳಿ ಶರಣ ಸಂಘ ಮಹಾಗುರು ಬಸವೇಶ್ವರು ಕರೀತಾರೆ. ಇದು ನೋಡಿ, ಕೊನೆಗೆ ಒಂದು ಉದಾಹರಣೆ ಹೇಳ್ತೀನಿ. ಇದು ಬಿಳಿ ಬಟ್ಟೆ, ಇದು ಯಾವ ಸಂಘ ಮಾಡ್ತೋ ಆ ರೂಪ ತಾಳ್ತದೆ. ಕೆಂಪು ಬಣ್ಣದ ಹಾಕ್ತದೆ ಕೆಂಪು ಆಗ್ತದೆ, ನೀಲಿದು ಹಾಕ್ತದೆ ನೀಲಿ ಆಗ್ತದೆ, ಇನ್ನಿತರ ಬಣ್ಣದಲ್ಲಿ ಹಾಕ್ತಾರೆ. ಆರು ವರ್ಣಗಳಲ್ಲಿ ಯಾವುದ್ರಲ್ಲಿ ಅದ್ದಿದ್ರೂ ಆ ರೂಪ ಇದು ತಾಳ್ತದೆ ಈ ಬಿಳಿಯ ಬಟ್ಟೆ. ಹಾಗೆ ನಾವು ಯಾವಂಥವ್ರು ಸಂಘ ಮಾಡ್ತೀವೋ ಅಂಥವ್ರು ನಾವು ಆಗ್ತೀವಿ. ಒಂದು ನೀರು, ಅದಕ್ಕೆ ಯಾವುದು ಹುಳಿ ಉಪ್ಪು ಒಗರು ಯಾವುದು ಹಾಕಿದ್ರು ಆ ರೂಪ ತಾಳ್ತದೆ. ಗಾಳಿ, ಮಲಿನವಾದಂಥ ವಾತಾವರಣದೊಳಗಿದ್ದಾಗ ದುರ್ಗಂಧ ಗಾಳಿ ಆಗ್ತದೆ. ಸುಗಂಧವಾದಂಥ ಹೂತೋಟದ ಹತ್ತಿರ ಅದರ ಸಂಘ ಮಾಡಿತ್ತು ಅಂದರೆ ಆ ಗಾಳಿ ಸುಗಂಧ ಬರ್ತದೆ. ಹೀಗೆ ನಮ್ಮ ಸಂಘದಿಂದ ನಮ್ಮ ರೂಪ ತಾಳ್ತದೆ. ಅದಕ್ಕೆ ನಾವು ಶುಚಿತ್ತನು ಬೇಕಾಯಿತು ಅಂದರೆ, ಶರಣ ಸಂಘಕ್ಕೆ ಯೋಗ್ಯರ ನಾವು ಆಗಬೇಕಾದ್ರೆ ನಾವು ಶರಣ ಸಂಘ ಅತ್ಯಂತ ಅವಶ್ಯವಾಗಿ ಮಾಡಬೇಕು ಅನ್ನುವಂಥದ್ದು. ಭಕ್ತ ಸ್ಥಳದಲ್ಲಿ ಈ ಶರಣ ಸಂಘಕ್ಕೆ ಭಾಳ ಮಹತ್ವ ಕೊಡ್ತಾರೆ. ಇದು ಒಂದು ಜೀವನಕ್ಕೆ ಆಚರಣೆಯೇ, ಇದು ಆಚಾರಲಿಂಗನೇ. ಶರಣ ಸಂಘ ಮಾಡ್ತಕ್ಕಂಥದ್ದು ಕೂಡ ಆಚಾರ ರೂಪದ ಲಿಂಗ ಪೂಜೆ ಅನ್ನುವಂಥ ಮಾತನ್ನು ಇಲ್ಲಿ ನಮ್ಮ ಶರಣರು ನಾವು ಉಪದೇಶ ಮಾಡ್ತಾರೆ. ಇದು ಭಕ್ತ ಸ್ಥಳದ ಶರಣ ಸಂಘದ ಹಿರಿಮೆ. ಇದು ಭಾಳ ಬೇಸರ, ಇದು ಬುನಾದಿ ಇದ್ದಂಗೆ. ಬುನಾದಿ ಇಲ್ಲಾಂದ್ರೆ ಮನೆ ಕಟ್ಟೋಕ್ಕಾಗಲ್ಲ, ಶರಣ ಸಂಘ ಸಿಗಲ್ಲ ಅಂದರೆ ಚಿತ್ತ ಶುದ್ಧ ಆಗಲ್ಲ, ಚಿತ್ತ ಶುದ್ಧಿ ಇಲ್ಲ ಅಂದರೆ ಆಚರಣೆ ಚಲೋ ಆಗಲ್ಲ, ಆಚರಣೆ ಸರಿ ಇಲ್ಲ ಅಂದರೆ ನಾವು ಭಕ್ತರಾಗಲ್ಲ. ಇಂಥ ಅನುಭವವನ್ನು ನಾವು ಇವತ್ತಿನ ವಿಷಯದಲ್ಲಿ ಕೇಳ್ತಾ ಇದ್ದೀವಿ. ಶ್ರೀ ಗುರು ಬಸವಲಿಂಗಾಯನಮ್ಮ.